ಗೆಳೆಯರೇ ನಮಸ್ಕಾರ, ನಾನು ನಿಮ್ಮ ಭುವನ್. ಒನ್ ಇಂಡಿಯಾ ಮತ್ತು ಡೈಲಿ ಹಂಟ್ ಅವರು ಈ ಕೊರೋನಾ ವೈರಸ್ ಅಥವಾ COVID-19 ಅನ್ನೋ ವೈರಸ್ ಬಗ್ಗೆ ಒಂದು ಅದ್ಭುತವಾದ ಅವೇರ್ನೆಸ್ ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ. ಆ ಕ್ಯಾಂಪೇನ್ ಮೂಲಕ ನನಗೆ ಕೆಲವೊಂದು ಪ್ರಶ್ನೆಗಳನ್ನು ಕಳಿಸಿದ್ದಾರೆ, ಅದಕ್ಕೆ ಉತ್ತರನ ನಾನು ನಿಮಗೆ ಈ ಮೂಲಕ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಕೊರೋನಾ ಅಂದರೆ ಭಯ ಆಗುತ್ತಾ ಅಂತ. ಖಂಡಿತ ಭಯ ಅಂತೂ ಆಗಲ್ಲ, ಎಚ್ಚರ ವಹಿಸ್ಕೊಂಡಿದ್ದೀನಿ. ಸೊ ಯಾರಿಗೂ ಕೂಡ ಭಯ ಆಗಬಾರ್ದು, ಯಾಕೆಂತಂದರೆ ನೀವು ಭಯ ಪಡೋದ್ರಿಂದ ಏನು ಬದಲಾಗೋದಿಲ್ಲ, ಸೊ ಅದರ ಸ್ಪ್ರೆಡ್ ಕೂಡ ಕಡಿಮೆ ಆಗೋದಿಲ್ಲ. ಸೊ ಭಯ ಪಡಬೇಡಿ, ಎಚ್ಚರಿಕೆ ವಹಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಸಾಂಕ್ರಾಮಿಕ ಕಾಯಿಲೆಯಿಂದ ರಕ್ಷಣೆಗೆ ಯಾವ ಥರದ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದೀರಿ? ನಾನು ಮೊದಲನೇದಾಗಿ, ನಾನು ತುಂಬ ಟ್ರಾವೆಲ್ ಮಾಡ್ತೀನಿ, ಜಗತ್ತಿನಾದ್ಯಂತ ಟ್ರಾವೆಲ್ ಮಾಡುವಂಥವನು ನಾನು. ಆದರೆ ಇವಾಗ ನನ್ನ ಟ್ರಾವೆಲ್ ಪ್ಲ್ಯಾನ್ಸ್ ಇದ್ದರೂ ಕೂಡ, ಟಿಕೆಟ್ಸ್ ಬುಕ್ ಆಗಿದ್ದರೂ ಕೂಡ ಪ್ಲ್ಯಾನ್ಸನ್ನು ಕ್ಯಾನ್ಸಲ್ ಮಾಡಿದ್ದೇವೆ. ಅದ್ರ ಜೊತೆ ಬೇಸಿಕ್ ನಿಮಗೆಲ್ಲ ಗೊತ್ತಿರುತ್ತೆ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು, ಸ್ಯಾನಿಟೈಸರ್ ಯೂಸ್ ಮಾಡ್ಕೊಳ್ಳೋದು, ಪಬ್ಲಿಕಲ್ಲಿದ್ದಾಗ ಮಾಸ್ಕ್ಗಳನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು, ಆ್ಯಂಡ್ ಪಾರ್ಟೀಸ್ಗಳಿಗೆ ಹೋಗ್ದಿರುವಂಥದ್ದು, ಕೆಲಸ ಗ್ರೂಪಲ್ಲಿ ನಾವೆಲ್ಲಿ ಕೆಲಸ ಮಾಡ್ತೀವಿ ಅದನ್ನು ಕಡಿಮೆ ಮಾಡುವಂಥದ್ದು, ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಹೋಗುವಂಥದ್ದು, ಆಮೇಲೆ ಇಲ್ಲೇ ಪಬ್ಲಿಕ್ ಪ್ಲೇಸಸ್, ಜಿಮ್ಗಳಿರಲಿ, ಎಕ್ಸಸೈಸ್ ಮಾಡೋ ಜಾಗ ಇರಲಿ, ಪಬ್ಲಿಕ್ ಈಗ ಮಾರ್ಕೆಟ್ ಏರಿಯಾಗಳಲ್ಲಿ ಸುತ್ತಾಡೋದಿರಲಿ, ಇದನ್ನೆಲ್ಲ ನಾನು ಕಡಿಮೆ ಮಾಡಿದ್ದೇನೆ. ಆ್ಯಂಡ್ ಆಗುವಷ್ಟು ಜನರಿಂದ ದೂರ ಇರೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ನೀವು ಕೂಡ ಇದನ್ನು ಮಾಡಬೇಕು ಅಂತ ನನಗನ್ಸುತ್ತೆ. ಕೊರೋನಾ ವೈರಸ್ ಬೆಳವಣಿಗೆಗಳನ್ನು ಹೇಗೆ ನೋಡುತ್ತೀರಿ ಮತ್ತು ನಿಮ್ಮ ಅಭಿಮಾನಿಗಳಿಗೆ ಈ ಸಮಯದಲ್ಲಿ ಏನು ಹೇಳಲು ಬಯಸುತ್ತೀರಿ? ಸಿ, ಮೊದಲನೇದಾಗಿ ನನಗನ್ಸುತ್ತೆ ಕೊರೋನಾ ವೈರಸ್ ಇಸ್ ಅ ಲಿಟ್ಲ್ ಓವರ್ ರೇಟೆಡ್ ಅಂತ, ಆಲ್ ಓವರ್ ದ ವರ್ಲ್ಡ್. ಹೌದು, ಸುಮಾರು ಕಡೆ ಐಸೋಲೇಟೆಡ್ ಕೇಸಸ್ ಇದೆ. ಇಟಲಿ ಅಂಥ ಜಾಗದಲ್ಲಿ ತುಂಬಾ ಎಫೆಕ್ಟ್ ಆಗಿದೆ, ಅದಕ್ಕೂ ಒಂದು ಕಾರಣ ಇದೆ, ಅದನ್ನು ನಾವು ಮೊದಲು ತಿಳ್ಕೋಬೇಕಾಗುತ್ತೆ. ಇಟಲಿಯಲ್ಲಿ ವಯಸ್ಸಾದ ಜನರು ತುಂಬ ಹೆಚ್ಚಿರುವಂಥದ್ದು, ವಯಸ್ಸಾದ ಜನರು ತುಂಬ ಹೆಚ್ಚಿರುವ ದೇಶಗಳಲ್ಲಿ ಇಟಲಿಯು ಒಂದಾಗಿರುತ್ತೆ. ಸೊ ಅಲ್ಲಿ ಕೇಸಸ್ಗಳು ಜಾಸ್ತಿ ಇದೆ, ಒಂದು. ಆಮೇಲೆ ಈಗ ನೀವು ಚೈನಾದಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಕೇಸಸ್ ಈಗ ವಾಶ್ಔಟ್ ಆಗ್ತಾ ಇದೆ. ಲಾಸ್ಟ್ ಇದ್ದಿದ್ದ ಅಲ್ಲಿ ಕೊರೋನಾ ವೈರಸ್ ಹಾಸ್ಪಿಟಲ್ ಸೆಟಪ್ ಏನಿದೆ ಅದನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನ್ಯೂಸ್ ಕೂಡ ಬರ್ತಾ ಇದೆ. ಭಾರತದಲ್ಲಿ ನಮ್ಮ ಏರ್ಪೋರ್ಟ್ ಸೆಕ್ಯೂರಿಟಿ ಅವರಿರಲಿ, ಹೆಲ್ತ್ ಮಿನಿಸ್ಟ್ರಿ ಇರಲಿ, ಎಲ್ಲರೂ ಕೂಡ ತುಂಬ ಅದ್ಭುತವಾದ ಕೆಲಸವನ್ನು ಮಾಡಿರೋದ್ರಿಂದ ಭಾರತದಲ್ಲಿ ಹೆಚ್ಚು ಸ್ಪ್ರೆಡ್ ಆಗಿಲ್ಲ. ಆದರೆ ನಾವು ಈ ಭಾರತದ ಸಿಟಿಸನ್ಸ್ ಆಗಿ ಇನ್ನೂ ಜವಾಬ್ದಾರಿಯಿಂದ ನಡ್ಕೋಬೇಕಾಗುತ್ತೆ. ಯಾಕಂತಂದರೆ ಇಟಲಿಯಲ್ಲಾಗಿರೋ ಅಥವಾ ಬೇರೆ ದೇಶದಲ್ಲಾಗಿರುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರಬಾರ್ದು ಅಂತಂದರೆ ನಾವೆಲ್ಲ ಒಂದು ರೀತಿ ಒಂದು ಯುದ್ಧ, ಹೇಗೆ ನಮ್ಮ ಭಾರತ ದೇಶಕ್ಕೆ ಬೇರೆ ವೈರಿಗಳು ಅಟ್ಯಾಕ್ ಮಾಡಿದಾಗ ಹೇಗೆ ನಾವು ನಮ್ಮನ್ನೆಲ್ಲ ಕಾಯ್ಕೋತೀವೋ ಆ ರೀತಿ ನಾವೆಲ್ಲ ಕಾಯಬೇಕು ಅಂತ ಅನ್ಸುತ್ತೆ. ಯಾಕಂತಂದರೆ ಏ ಬಿಡಪ್ಪ, ನನಗೆ ಬಂದರೆ ನಾನು ನೋಡ್ಕೋತೀನಿ ಅಂತ ನೀವು ಹೇಳ್ಬೋದು, ಬಟ್ ನಿಮಗೆ ಬಂದರೆ ನಿಮ್ಮಿಂದ ಒಂದು 10 ಅಥವಾ 1,000 ಅಥವಾ ಲಕ್ಷ ಜನರಿಗೆ ಇದು ಬರುವಂಥ ಸಾಧ್ಯತೆ ಇರುವಂಥ ಒಂದು ವೈರಸ್ ಇದು. ಆ್ಯಂಡ್ ಆಲ್ಸೋ ನೀವು ಒಂದು ತಿಳ್ಕೊಳ್ಳಿ, ನೀವು ಈಗ ಸದ್ಯಕ್ಕೆ ಈ ನನ್ನ ಅನಿಸಿಕೆ ಏನು ಅಂತಂದರೆ, ನಮ್ಮ ಜಗತ್ತು ತುಂಬ ಅತಿಯಾದ ವೇಗದಲ್ಲಿ ಹೋಗ್ತಾ ಇತ್ತು. ನಮ್ಮ ಪರಿಸರ ದೇವರು ನಮಗೆಲ್ಲರಿಗೂ ಹೇಳಿದ್ದಾರೆ, ಸ್ವಲ್ಪ ದಿವಸ ಆರಾಮಾಗಿರಿ, ನಿಮ್ಮ ಸಂಸಾರದವ್ರ ಜೊತೆ ಇರಿ, ಮನೆಯಲ್ಲಿರಿ, ಹೊರಗಡೆ ಹೋಗಬೇಡಿ ಅಂತ. ನಾವು ಯಾವತ್ತೂ ನಾವು ಪರಿಸರನ ರೆಸ್ಪೆಕ್ಟ್ ಮಾಡ್ತೀವೋ ಅವತ್ತಿಗೆ ನಮ್ಮ ಈ ಪ್ರಾಬ್ಲಮ್ಗಳೆಲ್ಲ ನಿಲ್ಲುತ್ತೆ ಅಂತ ನನಗನ್ಸುತ್ತೆ. ಏನೇ ಆಗಲಿ, ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನಿದೆ ಅದನ್ನು ಮೇಂಟೈನ್ ಮಾಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದರೆ ದೂರ ಇರಿ, ಆಗುವಷ್ಟು ಪಬ್ಲಿಕ್ ಜಾಗಗಳಿಂದ, ನಿಮ್ಮ ಫ್ಯಾಮಿಲಿಯಿಂದ, ನಿಮ್ಮ ಫ್ರೆಂಡ್ಸಿಂದ ದೂರ ಇರಿ. ಫ್ಯಾಮಿಲಿ ಅಂದರೆ ಕ್ಲೋಸ್ ಫ್ಯಾಮಿಲಿ ಬಿಟ್ಟು ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸು, ಯಾರ್ಯಾರು ನೀವು ಆವಾಗವಾಗ ಭೇಟಿ ಆಗ್ತಾ ಇರ್ತೀರಿ ಅವ್ರನ್ನೆಲ್ಲ ಭೇಟಿ ಆಗೋದು ಸದ್ಯಕ್ಕೆ ಬೇಡ. ಅವ್ರು ನಿಮ್ಮನ್ನು ಇನ್ನೂ ಮಿಸ್ ಮಾಡ್ಕೊಳ್ಳಿ. ಇದೆಲ್ಲ ಕ್ಲಿಯರ್ ಆದಮೇಲೆ ಇನ್ನೂ ಜಾಸ್ತಿ ಹೋಗಿ ಎಲ್ಲ ಪಾರ್ಟಿ ಮಾಡ್ಬೋದು, ಭೇಟಿ ಆಗ್ಬೋದು, ಪ್ರೋಗ್ರಾಮ್ಗಳಿಗೆ ಹೋಗ್ಬೋದು, ಜಗತ್ತನ್ನೆಲ್ಲ ಸುತ್ತಬೋದು ಅಂತ ಹೇಳೋದು ನನ್ನ ಅನಿಸಿಕೆ. ಹೀಗೆ ನಮ್ಮ ಡೈಲಿ ಹಂಟ್ ಹಾಗೂ ಒನ್ ಇಂಡಿಯಾ ಒಂದು ಅದ್ಭುತವಾದ ಕ್ಯಾಂಪೇನನ್ನು ಆಲ್ಮೋಸ್ಟ್ 2.5 ತಿಂಗಳಿಂದ ಮಾಡ್ತಾನೆ ಬಂದಿದೆ. ಇವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಕೊರೋನಾ ವೈರಸ್ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದರೆ ದಯವಿಟ್ಟು ಡೈಲಿ ಹಂಟ್ ಮತ್ತು ಒನ್ ಇಂಡಿಯಾ ವೆಬ್ಸೈಟನ್ನು ಇದು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಡೀಟೇಲ್ಸ್ ನಿಮಗೆ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.